ರೈಟ್, ನಾವು ಇವತ್ತೊಂದು ಒಳ್ಳೆ ಬ್ಯೂಟಿಫುಲ್ ಆದ ಪ್ಲೇಸಿಗೆ ಬಂದಿದ್ದೀವಿ. ಯಾವುದು ಅಂತ ತಿಳ್ಕೊಬೇಕಾ? ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಹಾಗಿದ್ರೆ ನೋಡೋಣ ಯಾವ ಜಾಗ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಇವತ್ತು ನಾವು ಬ್ಲೂ ಲೋಟಸ್ ವಾಟರ್ ಗಾರ್ಡನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವ್ಯೂ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವೆದರ್ನ ನೋಡ್ತಾ ಇರ್ಬೋದು, ಇವತ್ತು ಕ್ಲೌಡಿ ವೆದರ್ ಇದೆ. ಆಲ್ಮೋಸ್ಟ್ ವೀಕ್ ಡೇಸ್ ಅಲ್ಲೆಲ್ಲ ಫುಲ್ ಸನ್ನಿ ಇರುತ್ತೆ, ಬಟ್ ವೀಕೆಂಡಲ್ಲಿ ಮಾತ್ರ ವೆದರ್ ಈ ಥರ ಇರುತ್ತೆ. ಇದು ಮೆಲ್ಬೋರ್ನಲ್ಲಿ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನೇನು ಇವಾಗ ಟಿಕೆಟ್ ತೊಗೊಳೋಕ್ಕೆ ಎಂಟರ್ ಆಗ್ತಾ ಇದ್ದೀವಿ, ಇಲ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಏನು ಹೇಳಿಲ್ಲ. ಬಟ್ ಇವಾಗ ಬಂದಿದ್ದೀವಿ, ತುಂಬಾ ಚೆನ್ನಾಗಿದೆ ಜಾಗ. ಯಾರು ಮಿಸ್ ಮಾಡಿದೆ ವಿಡಿಯೋನ, ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಔಟ್ಸೈಡಿಂದ ನೋಡೋದಕ್ಕೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಫುಲ್ ಗ್ರೀನರಿಯಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ. ನನಗೂ ಕೂಡ ಗೊತ್ತಿರಲಿಲ್ಲ ಬುಕ್ ಮಾಡಿರೋದು, ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಈ ಥರ ಬುಕ್ ಮಾಡಿದ್ದೆ, ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಹೊರಟು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಡೆಕೋರೇಟ್ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಡೆಕೋರೇಟಿಂಗ್ ಐಟಮ್ಗಳನ್ನೆಲ್ಲ ಇಟ್ಟಿದ್ದಾರೋ ಅದೆಲ್ಲ ಸೇಲ್ಗೂ ಕೂಡ ಇದೆ. ಕಲರ್ಫುಲ್ ಆಗಿದೆ, ನೋಡ್ತಾ ಇರ್ಬೋದು, ಒಂಥರ ಚೆನ್ನಾಗಿದೆ ಎಲ್ಲನೂ ಐಟಮ್ಸ್ಗಳೆಲ್ಲನೂ. ಬಟ್ ಎಕ್ಸ್ಪೆನ್ಸಿವ್ನು ಹಾಗೆ ಇದೆ. ಸುಮ್ಮನೆ ಹಾಗೆ ಎಂಟರ್ ಆಗ್ತಾ ಇದ್ದಂಗೆ ಈ ಥರ ಎಲ್ಲ ಇಟ್ಟಿದ್ರು. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಹೊರಟಿದ್ವಿ ನಾವು. ಒಳಗಡೆ ನಿಮಗೆ ಟೈಟಲ್ ನೋಡ್ತಾ ಇದ್ದಂಗೆ ಗೊತ್ತಿರ್ಬೋದು, ನಾವು ಬಂದಿರೋದು ಲೋಟಸ್ ಗಾರ್ಡನ್ಗೆ ಅಂತ ಅಂದ್ಬಿಟ್ಟು. ಹೇಗಿದೆ ಲೋಟಸ್ ಗಾರ್ಡನ್ ಅಂತ ಈಗ ನೋಡೋಣ. ಲಾಟ್ ಆಫ್ ಲೋಟಸ್ನ ನೋಡ್ತಾ ಇರ್ಬೋದು. ಸ್ವಲ್ಪ ಬಿಸಿಲು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಒಳಗಡೆ ತುಂಬಾ ದೊಡ್ಡದಾಗಿದೆ, ಮತ್ತು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ನ ಸ್ಪೆಂಡ್ ಮಾಡ್ಬೋದು, ಎಷ್ಟೋ ತನಕನಾದರೂ ಇರ್ಬೋದು. ಫೋಟೋ ತೆಗೆಯೋದಕ್ಕಂತೂ ಒಳ್ಳೆ ಲೊಕೇಶನ್ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಬೇಗನೆ ಬಂದಿದ್ವಿ, ಆದರೂ ಕೂಡ ತುಂಬಾ ಕ್ರೌಡ್ ಇದೆ. ಒಬ್ರಿಗೆ $25, ಮಕ್ಕಳಿಗೆ ಯಾವುದೇ ಥರ ಟಿಕೆಟ್ಸ್ ಇರೋದಿಲ್ಲ. ಸಾವಿರಾರು ತಾವರೆ ಹೂಗಳನ್ನ ಒಂದೇ ಕಡೆ ನೋಡೋ ಅವಕಾಶ ಆಸ್ಟ್ರೇಲಿಯಾದಲ್ಲಿ ಇದೆ ಇವತ್ತು ನಮಗೆ. ಮೆಲ್ಬೋರ್ನಲ್ಲಿ ಯಾವುದೇ ಒಂದು ಜಾಗಕ್ಕೆ ಹೋಗಬೇಕು ಅಂದರೂ ಫಸ್ಟು ವೆದರ್ನ ಚೆಕ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಯಾವಾಗ ಕ್ಲೌಡಿ ಆಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಿರೋದಿಲ್ಲ. ನಮಗೆ ಅಪ್ಡೇಟ್ ಪ್ರಕಾರ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ನೋಡಿದ್ರೆ ಫುಲ್ ಕ್ಲೌಡಿ ಇದೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ನೋಡಬೇಕು ಏನಾದರೂ ಬಿಸಿಲು ಬರುತ್ತಾ ಅಂತ. ಇಲ್ಲಿ ಒಂದು ಡೇ ಒಳಗಡೆನೇ ಬಿಸಿಲು, ಮಳೆ, ಮೋಡ, ಗಾಳಿ ಎಲ್ಲನೂ ಒಂದೇ ದಿನ ನೋಡ್ಬೋದು, ಅದು ಮೆಲ್ಬೋರ್ನಲ್ಲಿ ಮಾತ್ರ. ಆದರೆ ನಾನು ಅಂದ್ಕೊಂಡಿರಲಿಲ್ಲ ಆಸ್ಟ್ರೇಲಿಯಾದಲ್ಲಿ ಇಷ್ಟು ತಾವರೆ ಹೂಗಳನ್ನ ಒಟ್ಟಿಗೆ ನೋಡ್ತೀನಿ ಅಂತ ಅಂದ್ಬಿಟ್ಟು. ಒಳಗಡೆ ಬರ್ತಾ ಇದ್ದಂಗೆ ಅನಿಸ್ತು, ಎಷ್ಟು ತಾವರೆ ಹೂವು ಇಟ್ಟಿದ್ದಾರೆ ಇಲ್ವಾ, ಹಾಕಿದ್ದಾರೆ ಅಲ್ವಾ ಇಲ್ಲಿ ಅಂತ ಅಂದ್ಬಿಟ್ಟು. ಒಳಗಡೆ ಹೋಗ್ತಾ ಹೋಗ್ತಾ ಎಷ್ಟಿದೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ತಾವರೆ ಹೂಗಳಿದೆ ನೋಡ್ತಾ ಇರ್ಬೋದು. ಹಾಗೆ ಈ ಜಾಗ ಬಂದು ನಮ್ಮ ಮನೆಯಿಂದ ಒಂದು 3 hours ಆಗುತ್ತೆ. ನಮಗೆ ಒನ್ ಡೇ ಟ್ರಿಪ್ ಥರ ಆಗೋಯ್ತು, ಯಾಕೆಂದರೆ ನಾವು ಮನೆಯಿಂದ ಹೊರಟಿ 3 hours, ಮತ್ತು ಇಲ್ಲಿ ಒಂದು ಮಧ್ಯಾಹ್ನ ತನಕ ಇದ್ರು, ಪುನಃ ನಾವು ರಿಟರ್ನ್ ಹೋಗೋಕ್ಕೆ ಒಂದು 3 hours ಆಗಿರೋದ್ರಿಂದ ಒನ್ ಡೇ ಟ್ರಿಪ್ ಥರ ಅಂತ ಅನಿಸ್ತು ನಮಗೆ ಇದು. ಬಟ್ ವ್ಯೂ ಎಲ್ಲ ಅಂತೂ ತುಂಬಾ ಚೆನ್ನಾಗಿದೆ.
ದೊಡ್ಡ ದೊಡ್ಡ ತಾವರೆ ಹೂಗಳಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ, ಜಾಗ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಒಳ್ಳೆ ಜಾಗಕ್ಕೆ ಬಂದ್ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ, ಜೊತೆಗೆ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ. ನನ್ನ ಮಗಳಿಗೂ ಒಂದಷ್ಟು ಫೋಟೋ ವಿಡಿಯೋ ಎಲ್ಲ ತೆಗೆದಿದ್ದೆ, ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಹೋಗಿ ಚೆಕ್ ಮಾಡಿ. ಇವಾಗಷ್ಟೇ ಎದ್ದಿದ್ದಾಳೆ, ಎದ್ದಿದ ತಕ್ಷಣ ಆಗಲೇ ಅವಳದು ಆಟ ಶುರು ಆಗಿದೆ, ನೋಡ್ತಾ ಇರ್ಬೋದು. ಎದ್ದಾಳ್ತಾ ಇದ್ದಂಗೆ ಅವಳಿಗೆ ಕಲರ್ಫುಲ್ ಲೋಟಸ್ನೆಲ್ಲ ನೋಡಿ ತುಂಬಾ ಖುಷಿಯಾಗ್ಬಿಟ್ಟಿದೆ ಅವಳಿಗೆ, ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ, ಔಟ್ ಸೈಡ್ ಎಲ್ಲಾದ್ರೂ ಮಣ್ಣು ನೋಡ್ತು ಅಂದ್ರೆ ಮಣ್ಣಲ್ಲಿ ಆಟ ಆಡಕ್ಕೆ ಅಂತ ಕೂತ್ಕೋಬಿಟ್ಟಿರುತ್ತೆ. ಶೂಟಿಂಗ್ ಮಾಡೋದಕ್ಕಂತೂ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು, ಲೊಕೇಶನ್ ತುಂಬಾನೇ ಚೆನ್ನಾಗಿದೆ, ಇದಂತೂ ವ್ಯೂ ಎಲ್ಲ ಸಖತ್ತಾಗಿದೆ, ಶೂಟಿಂಗ್ ಎಲ್ಲ ಮಾಡೋದಕ್ಕೆ ಸಖತ್ತಾಗಿದೆ ಜಾಗ ಅಂತ ಅನಿಸ್ತು. ನಿಮ್ಗೆಲ್ಲ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಜಾಗ ನೋಡಿದ್ಮೇಲೆ. ಇಲ್ಲಿ ಒಂದ್ ಸಾವಿರ ತಾವರೆ ಹೂಗಳಿರ್ಬೋದು ಅಂತ, ಬಟ್ ಇಲ್ಲಿ ಲಕ್ಷಾಂತರ ತಾವರೆ ಹೂಗಳಿದೆ, ನೋಡ್ತಾ ಇರ್ಬೋದು. ಏನ್ ಹಿಡ್ಕೊಂಡಿದ್ಯಾ ಕೈಯಲ್ಲಿ? ಏನಕ್ಕೆ ಕ್ಲೇ? ಇಲ್ಲು ಮನೇಲಿ ಆಟ ಆಡ್ಬೇಕು, ಇಲ್ಲಿ ಯಾಕೆ ಆಟ ಆಡ್ಬೇಕು? ಆಟ ಆಡಕ್ಕೆ ಬೇಕಲ್ಲ. ಹಾಗೆ ನಾನಂತೂ ಇಷ್ಟು ತಾವರೆ ಹೂವುಗಳನ್ನ ಒಂದೇ ಕಡೆ ಇಂಡಿಯಾದಲ್ಲೂ ಕೂಡ ರಿಯಲ್ಲಿ ನೋಡಿರಲಿಲ್ಲ. ನೀವ್ಯಾರಾದರೂ ನೋಡಿದ್ರೆ ಯಾವ ಜಾಗದಲ್ಲಿ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ನೋಡ್ತಿರೋರು ಯಾರಾದರೂ ಒಂದೇ ಕಡೆ ಇಂಡಿಯಾದಲ್ಲಿ ಇಷ್ಟು ತಾವರೆ ಹೂವನ್ನ ನೋಡಿದರೆ ಅದು ಯಾವ ಊರಲ್ಲಿ ಅನ್ನೋದನ್ನ ಕಾಮೆಂಟ್ ಮಾಡಿ. ನಾವು ಕೂಡ ಇಂಡಿಯಾಗೆ ಬಂದಮೇಲೆ ಆ ಊರಿಗೆ ಹೋಗಿ ಒಂದ್ಸಲಿ ನೋಡ್ಕೊಂಡು ಬರೋಣ. ಏನಪ್ಪ ಡ್ರೋನ್ ಕಾಣಿಸ್ಬೇಕಾ? ಎಲ್ಲಿದೆ ಡ್ರೋನ್? ಅವ್ರ ಪಪ್ಪ ಡ್ರೋನ್ ನ ತಂದಿದ್ರು ವಿಡಿಯೋಸ್ ಏನಾದ್ರು ಮಾಡೋಣ ಅಂತ ಅನ್ಬಿಟ್ಟು, ಬಟ್ ಇಲ್ಲಿ ಡ್ರೋನ್ ನ ಅಲೋ ಇಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರು ಫಸ್ಟ್ ಡೇ ಬರ್ತಾ ಇದ್ದಾಗೆ. ಅದಕ್ಕೆ ಅವಳು ಡ್ರೋನ್ ನಲ್ಲಿ ವಿಡಿಯೋ ಮಾಡು ಅಂತ ಅವ್ರ ಪಪ್ಪಗೆ ಕೇಳ್ತಾ ಇದ್ಲು. ಲೋಟಸ್ ಅಲ್ಲ, ಬಾಳೆ ಎಲೆ ಕೂಡ ಅಲ್ಲಲ್ಲಿ ತುಂಬಾ ಜಾಗದ ಕಡೆ ಹಾಕಿದ್ದಾರೆ. ಬಾಳೆ ಎಲೆ ಬೇಕು ಅಂದಾಗ ಒಂದು ಸಿಗೋದೇ ಇಲ್ಲ. ಇವಾಗ ನೋಡಿ ಎಷ್ಟಿದೆ ಬಾ ಚಿನ್ನು. ಕರ್ಕೊಂಬರ್ತೀನಿ ಬಮ್ಮ. ಇಂಡಿಯಾದಲ್ಲಾದ್ರೆ ಯಾವಾಗ ಬೇಕಾದ್ರೂ ನಮ್ಗೆ ಬಾಳೆ ಎಲೆ ಸಿಗ್ಬಿಡುತ್ತೆ, ಬಟ್ ಇಲ್ಲಂತೂ ನಾವು ಬೇಕು ಅಂದಾಗ ಒಂದು ಸಿಗೋದಿಲ್ಲ. ನಾವು ಎಷ್ಟು ಹುಡುಕಿದ್ರು ಅಂಗಡಿಗಳಲ್ಲಿ ನಮ್ಗೆ ಬೇಕು ಅನ್ಸಿದಾಗ ಸಿಗೋದಿಲ್ಲ. ಈ ಸಿಕ್ಕಿದ್ರು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಇಲ್ಲಂತೂ ತುಂಬಾ ಬಾಳೆ ಗಿಡಗಳನ್ನ ಹಾಕಿರೋದನ್ನ ನೋಡಿದೆ ಇವತ್ತಂತೂ. ಹಾಗೆ ಕಲರ್ಫುಲ್ ಫ್ಲವರ್ಸ್ ಗಳಂತೂ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ಕೂಡ. ಇಲ್ಲಿ ಇಷ್ಟು ತಾವರೆ ಹೂವು ಒಂದೇ ಸೈಡ್ ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸಾವಿರ ತಾವರೆ ಹೂವಲ್ಲ, ರಾಶಿ ರಾಶಿ ತಾವರೆ ಹೂವು, ಎಲ್ಲಿ ನೋಡಿದ್ರು ಬರೀ ತಾವರೆ ಹೂವೇ ಕಾಣಿಸ್ತಾ ಇದೆ. ಫಾಲ್ಸ್ ಇದೆ ಅಂತ ನೋಡಿದ್ವಿ ಬೋರ್ಡ್, ಬಟ್ ಎಲ್ಲಿದೆಯಪ್ಪ ಇಲ್ಲಿ ಫಾಲ್ಸ್ ಅಂತ ಹುಡುಕ್ತಾ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಇದಕ್ಕೆ ಫಾಲ್ಸ್ ಅಂತ ಹಾಕಿದ್ದಾರೆ. ನಾವೆಲ್ಲೋ ಒಂದು ದೊಡ್ಡ ಫಾಲ್ಸ್ ಇದೆಯೇನೋ ಅಂತ ಅನ್ಬಿಟ್ಟು ಹುಡುಕಿದ್ವಿ, ಆಮೇಲೆ ಗೊತ್ತಾಯ್ತು ಈ ಜಾಗಕ್ಕೆ ಫಾಲ್ಸ್ ಇದೆ ಅಂತ ಅನ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಅಂತ. ವಾಟರ್ ಲಿಲ್ಲಿ ಅಂತೂ ಬೇಜಾನಿದೆ ಇಲ್ಲಿ,
ತುಂಬಾ ಚೆನ್ನಾಗಿತ್ತು. ಇದನ್ನು ಕೂಡ ನಾನು ನೋಡಿರಲಿಲ್ಲ, ಇದನ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಲಿಲ್ಲಿನ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ಇಷ್ಟು ದೊಡ್ಡದಾಗಿರೋ ಲಿಲ್ಲಿ ಅಂತೂ ನಾನು ನೋಡಿರಲಿಲ್ಲ, ಬುಕ್ಸಲ್ಲಿ ನೋಡಿದ್ದೆ, ಜೊತೆಗೆ ಫೋಟೋದಲ್ಲಿ ಇಮೇಜಸ್ಸಲ್ಲಿ ನೋಡಿದ್ದೆ. ರಿಯಲ್ಲಾಗಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಇನ್ನು ಈ ಜಾಗದಲ್ಲಿ ತಂದೆ ಮಗಳಿಗೆ ಫೋಟೋಶೂಟ್ನ ಮಾಡ್ತಾ ಇದ್ದಾರೆ. ಪ್ಲೇಗ್ರೌಂಡ್ ಥರ ಮಾಡಿದ್ರು, ಅಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನೆಲ್ಲ ಮಾಡಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳಿ ಇಟ್ಟಿದ್ರು. ನನ್ನ ಮಗಳಿಗಂತೂ ಫಸ್ಟೇ ಈ ಥರದ್ದೆಲ್ಲ ನೋಡಿದ್ರೆ ತುಂಬಾ ಖುಷಿ. ಇಷ್ಟು ಇಲ್ಲ ಅಂದರೂ ಒನ್ ಅವರ್ ಅವಳು ಚೆನ್ನಾಗಿ ಇದರಲ್ಲಿ ಆಟ ಆಡಿಕೊಂಡು ಬಂದಿದ್ಲು. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ, ಲೋಟಸ್ ಗಾರ್ಡನ್ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್.